ಎಲ್ಲ ನನ್ನ ಸಹೋದರ ಸಹೋದರಿಗಳನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಪುಟ 165. ನಾವು ಇಲ್ಲಿ ಬಂದಾಗ ಕೆಲವು ಯಹೂದ್ಯರು ಮಾತ್ರವೇ ಇಲ್ಲಿ ಹಿಂದಿರುಗಿ ಬರುತ್ತಿದ್ದರು. ಆದರೆ ರಷ್ಯಾ ಮತ್ತು ಜರ್ಮನಿ ಮುಂತಾದ ಇತರೆ ಕಡೆಗಳಲ್ಲಿ ಉಂಟಾದ ಉಪದ್ರವಗಳು ಅವರನ್ನು ಹೊರಹಾಕಲು ಪ್ರಾರಂಭಿಸಿದವು. ಸುಲ್ತಾನನ ರಾಜಾಜ್ಞೆಯ ಹೊರತಾಗಿ ಅವರು ಈ ದೇಶಕ್ಕೆ ಹಿಂದಿರುಗಲು, ಭೂಮಿಯನ್ನು ಕೊಂಡುಕೊಳ್ಳಲು, ಬಿತ್ತುವುದಕ್ಕೂ, ಮನೆ ಕಟ್ಟಿಕೊಳ್ಳುವುದಕ್ಕೂ, ನಗರದ ವಾಣಿಜ್ಯ ವ್ಯವಹಾರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದಕ್ಕೂ ಪ್ರಾರಂಭಿಸಿದರು. ಈಗ ಅಲ್ಲಿ ನಾವು ಬಂದ ಕಾಲಕ್ಕಿಂತ 1000 ಮಂದಿ ಹೆಚ್ಚಾಗಿ ಅಂತಹವರು ಇದ್ದಾರೆ. ವಾಣಿಜ್ಯೋದ್ಯಮಗಳ ಕುರಿತಾಗಿ ನೋಡುವಾಗ ವಾಸ್ತವವಾಗಿ ಯೆರೂಸಲೇಮ್ ಈಗ ಯಹೂದ್ಯರ ಕೈಯಲ್ಲಿದೆ. ಯಹೂದ್ಯರು ಈ ಹಿಂದೆ ಒಮ್ಮೆ ಇದ್ದಂತೆ ಈಗ ಮಹಮ್ಮದೀಯರ ಅಧೀನದಲ್ಲಿಲ್ಲ. ಅವರು ಯೆರೆಮೀಯನ ಪ್ರವಾದನೆಯಂತೆ 31:38-40, 32:43-44 ಹೇಳಿರುವಂತೆಯೇ ತ್ವರಿತವಾಗಿ ನೂತನ ನಗರವನ್ನು ಕಟ್ಟುತ್ತಿದ್ದಾರೆ. ಇದರಿಂದ ಅಧಿಕಾರದಲ್ಲಿರುವ ಟರ್ಕಿಯರು ಸಹ ಇದನ್ನು ಗಮನಿಸುತ್ತಿದ್ದಾರೆ. ಒಬ್ಬರು ಮತ್ತೊಬ್ಬರಿಗೆ, ಇದು ದೇವರ ಕೆಲಸ, ನಾವು ಏನು ಮಾಡಲಾದೀತು, ನಾವು ಇದಕ್ಕೆ ಏನು ಹೇಳಬಹುದು? ಆದರೆ ದೇವರು ನಮ್ಮ ದಿನಗಳಲ್ಲಿ ತನ್ನ ಮಾತುಗಳನ್ನು ಮತ್ತು ಆತನು ಅಬ್ರಹಾಮನೊಂದಿಗೆ ಮಾಡಿದ ಒಡಂಬಡಿಕೆಯನ್ನು ತ್ವರಿತವಾಗಿ ನೆರವೇರಿಸುತ್ತಿದ್ದಾನಲ್ಲವೋ, ನಾವು ಇದಕ್ಕೆ ಸಾಕ್ಷಿಗಳಾಗಿದ್ದೇವೆ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಉಪದ್ರವ ಸಹಿಸಿಕೊಳ್ಳಲಾಗದಂತೆ ಮಣ್ಣಿನ ಧೂಳಾಗುವಂತೆ ಪುಡಿ ಪುಡಿ ಮಾಡಿದ ಯಹೂದ್ಯರನ್ನು ಇತ್ತೀಚಿನ ವರ್ಷಗಳಲ್ಲಿ ಅವರಲ್ಲಿ ಅನೇಕರು ತಮ್ಮ ನೆರೆಹೊರೆಯ ಅನ್ಯ ಜನರುಗಳಿಗಿಂತ ಮಿಗಿಲಾಗಿ ತಮ್ಮ ಸಂಪತ್ತು ಮತ್ತು ವಿಶಿಷ್ಟತೆಯೊಡನೆ ಹೆಚ್ಚಿಸಿಕೊಳ್ಳುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಅಂತಹ ಐಶ್ವರ್ಯ ಮತ್ತು ವಿಶಿಷ್ಟತೆಯೊಡನೆ ಅನೇಕ ಸಂದರ್ಭಗಳಲ್ಲಿ ಅದನ್ನು ಯಹೂದ್ಯರ ಸಂತತಿಯ ಮೇಲ್ಮೆಗಾಗಿ ಉಪಯೋಗಿಸುವ ಪರೋಪಕಾರಿ ಅಭಿಲಾಷೆಯ ಹೆಚ್ಚಳ ಉಂಟಾಗುತ್ತದೆ. ಬುದ್ಧಿವಂತ ಮತ್ತು ಉತ್ತಮವಾಗಿ ನಿರ್ದೇಶಿಸಲ್ಪಟ್ಟ ಪ್ರಯತ್ನಗಳು ಈ ದೆಸೆಯಲ್ಲಿ ಹೆಚ್ಚಾಗಿ ನೆರವೇರುತ್ತವೆ. ಯಹೂದ್ಯರ ಮತ್ತು ಅನ್ಯ ಜನಗಳೊಳಗೆ ಆಲೋಚಿಸುವವರ ಗಮನವು ಯಹೂದ್ಯರ ವಿಷಯದಲ್ಲಿ ಈ ತಿರುವಿಗೆ ಸೆಳೆಯುವುದಾಗಿದೆ. ಪ್ರಮುಖವಾದ ಯಹೂದ್ಯ ಪತ್ರಿಕೆಗಳ ಹೇಳಿಕೆಗಳ ಆಧಾರದಿಂದ ಪ್ಯಾಲೆಸ್ತೀನನ್ನು ಒಕ್ಕಲಾಗಿಸುವಂತೆ ಪ್ರಗತಿಯಲ್ಲಿರುವ ವಿವಿಧ ಚಳುವಳಿಗಳು ಮತ್ತು ಅಲ್ಲಿ ಈಗಾಗಲೇ ನೆಲೆಸಿರುವವರುಗಳಿಗೆ ನೀಡುವ ಸಹಾಯ ಮತ್ತು ಏಳಿಗೆ, ಇವುಗಳಿಂದ 1000 ಜನರು ಈಗ ಕಾತುರತೆಯ ಕಣ್ಣುಗಳಿಂದ ವಾಗ್ದಾನದ ಭೂಮಿಯತ್ತ ತಿರುಗಿಕೊಳ್ಳುತ್ತಿದ್ದಾರೆ. ಯಹೂದ್ಯರ ವಿಷಯದಲ್ಲಿ ತಿರುವು 1878 ಉಂಟಾಗುತ್ತಿದೆ. ಆ ದಿನದಿಂದ ಘಟನೆಗಳಿಗೆ ರೂಪ ಕೊಡುವುದು ಪ್ರಸ್ತಾಪದ ಬಗ್ಗೆ ಗಮನೀಯ ಎಚ್ಚರಿಕೆಯನ್ನುಂಟು ಮಾಡಿದೆ, ಈಗಲೂ ಮಾಡುತ್ತಿದೆ. ಇದು ತಾನಾಗಿಯೇ ಕಾಲದ ಮಹತ್ವವಾದ ಸೂಚನೆಯಾಗಿದೆ. ದ ಜೂಯಿಶ್ ವರ್ಲ್ಡ್, 20 August 1886. ಈ ಸಂಚಿಕೆಯಿಂದ ನಾವು ಕೆಳಗಿರುವುಗಳನ್ನು ಉದಾಹರಣೆಯಾಗಿ ಉಲ್ಲೇಖಿಸುತ್ತೇವೆ. ಮೋಡಗಳಲ್ಲಿ ಬಿರುಕುಗಳಿದ್ದು ಅವುಗಳನ್ನು ಇದುವರೆಗೆ ಎಷ್ಟೋ ನಿರುತ್ಸಾಹಗೊಳಿಸುವ ನೆರಳನ್ನು ಪವಿತ್ರ ಭೂಮಿಯ ಮೇಲೆ ಚೆಲ್ಲುತ್ತಿತ್ತು. ಆ ಅಸಂತೋಷ ದೇಶದ ಭವಿಷ್ಯವು ಇದುವರೆಗೆ ಅಭೇದ್ಯವಾದ ಕತ್ತಲಿಂದ ಸುತ್ತಲ್ಪಟ್ಟಿದ್ದು ಈಗ ಮಂಕಾಗಿ ಪ್ರಕಾಶಿಸಲು ಪ್ರಾರಂಭಿಸಿದೆ. ಸಂತೋಷಕರ ಸಂಗತಿಗಳ ಪರಿಸ್ಥಿತಿಯ ಪ್ರಕಾಶಿಸುವಿಕೆಯ ಸುಮಾರಾಗಿ ನಮ್ಮ ಭವಿಷ್ಯ ನುಡಿಗಳ ಅಂದಾಜು ಮಾಡಬಹುದಾದಷ್ಟು ದೂರದಲ್ಲಿದೆ. ಎರಡು ಸಂಸ್ಥೆಗಳು ಪ್ಯಾಲೆಸ್ತೀನ್ನಲ್ಲಿರುವ ಯಹೂದ್ಯರ ಪರಿಸ್ಥಿತಿಗಳ ಸುಧಾರಣೆಯು ಎದ್ದು ಕಾಣುವ ಪಾತ್ರವನ್ನು ವಹಿಸುವಂತೆ ನಿಯಮಿಸಲ್ಪಟ್ಟಿವೆ. ಅವುಗಳೆಂದರೆ ಜಪ್ಚಾದ ಕೃಷಿ ಶಾಲೆ ಮತ್ತು ಯೆರೂಸಲೇಮಿನ ನೆರೆಯಲ್ಲಿರುವ ಲಯೋನಿಲ್ ಡಿ ರಾತ್ಸಚೈಲ್ಡ್ ಎಂಬ ಸಂಸ್ಥೆ. ನಾವು ಮೂರನೆಯದನ್ನು ಮಾಂಟಿಫಯರಿ ಟೆಸ್ಟಿಮೋನಿಯಲ್ ಫಂಡ್ ಎಂಬ ರೂಪದಲ್ಲಿ ಸೇರಿಸಬಹುದು ಎಂಬುವಂಥದ್ದೇ.